ನಮ್ಮ ಕ್ಷೇತ್ರಕ್ಕೆ ಬರಕ್ಕೆ ಹೇಳಿದ್ದೀನಿ. ಯಡಿಯೂರಪ್ಪ ಅವರು ಬರ್ತಾರೆ, ವಿಜೇಂದ್ರ ಕೂಡ ಬರ್ತಾರೆ. ರಾಜನಾಯಕರು ಮತ್ತು ರಾಷ್ಟ್ರೀಯ ನಾಯಕರಿಗೂ ಬರೋದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೇವೆ. ಬಹುತೇಕವಾಗಿ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಟೂರ್ಗಳು ತೀರ್ಮಾನ ಆಗ್ತದೆ. ರಾಷ್ಟ್ರೀಯ ನಾಯಕರು ಕೆಲವು ಕ್ಷೇತ್ರಗಳಿಗೆ ಬರ್ತಾರೆ ಮತ್ತು ರಾಜನಾಯಕರು ಪ್ಲಸ್ ಸೆಲೆಬ್ರಿಟೀಸು ಎಲ್ಲರೂ ಒಟ್ಟಿಗೆ ಇಡೀ ರಾಜ್ಯದಲ್ಲಿ ಒಂದೇ ಸತಿ ಪ್ರವಾಸ ಪ್ರಾರಂಭ. ಅಲ್ಲ, ಅದು ರಾಜ್ಯಕ್ಕೆ ಬಿಟ್ಟಿದೆ, ಹೇಳಿದ್ದಾರೆ ನಮ್ಗೆ ಸೆಲೆಬ್ರಿಟಿ ಈ ಸತಿ ಯಾರು ಬರ್ತಾರೆ ಅಂದ್ರೆ ರಾಜ್ಯಕ್ಕೆ ಬಿಟ್ಟಿದೆ. ಸ್ವಲ್ಪ ದಿವಸ ತಡೀರಿ, ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ, ಮತಗಳ ಮುಖಾಂತರ ಅವ್ರ ಕಪಾಳ ಮೋಕ್ಷ ಆಗ್ತದೆ. ಭಾಳ ಉತ್ತಮವಾದ ವಾತಾವರಣ ಇದೆ, ಎಲ್ಲ ವರ್ಗದ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ಮತ್ತು ಅವರು ತಮ್ಮ ಅನಿಸಿಕೆಯನ್ನು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಇದ್ದಾರೆ, ಯಾವುದು ಗುಪ್ತವಾಗಿಲ್ಲ, ಮುಕ್ತವಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು ಸಿದ್ಧತೆ ಆದ ತಕ್ಷಣವೇ ಬಹುತೇಕವಾಗಿ ಇನ್ನೊಂದು 4-5 ದಿವಸದಲ್ಲಿ ಪ್ರಚಾರವೂ ಕೂಡ ಪ್ರಾರಂಭ ಆಗುತ್ತೆ ಮತ್ತು ದೊಡ್ಡ BJP ಅಲ್ಲೇ ಮೋದಿ ಅಲ್ಲೇ ಕರ್ನಾಟಕದಲ್ಲಿ ಖಂಡಿತ ಅವರು ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದ್ದಕ್ಕೆ ಅವರು ಇದನ್ನೆಲ್ಲ ಮಾಡ್ತಿದ್ದಾರೆ. ನೋಡಿ, UPA ಸರ್ಕಾರ ಇತ್ತು, UPA ಸರ್ಕಾರ ಇದ್ದಾಗ NDRF ಎಷ್ಟು ದುಡ್ಡು ಕೊಟ್ಟರು. ಈಗ ನಮ್ಮದು 10 ವರ್ಷದಲ್ಲಿ NDA ಸರ್ಕಾರ NDRF ಎಷ್ಟು ದುಡ್ಡು ಕೊಟ್ಟರು ಬಹಿರಂಗಪಡಿಸಲಿ, ನಂಬರ್ 1. ನಂಬರ್ 2, UPA ಸರ್ಕಾರ ಇದ್ದಾಗೂ ಕೂಡ ಬರಗಾಲ ಆಯಿತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ 13-18 3 ಬಾರಿ ಬರಗಾಲ ಆಯಿತು. ಆವಾಗ ಎಷ್ಟು ತಿಂಗಳ ನಂತರ ಪರಿಹಾರ ಕೊಟ್ಟಿದ್ದಾರೆ, ಆ ದಾಖಲೆ ಬಿಡುಗಡೆ ಮಾಡಿದ್ರು. 7-8-10 ತಿಂಗಳ ನಂತರ ಪರಿಹಾರವನ್ನು ಬಿಡುಗಡೆ ಮಾಡಿರುವಂಥ ದಾಖಲೆಗಳೆಲ್ಲ ಇದ್ದಾವೆ, ಅವನು ಬಿಡುಗಡೆ ಮಾಡಲಿ, ಸತ್ಯಾಂಶ ಜನರಿಗೆ ಗೊತ್ತಾಗಲಿ. ಅದನ್ನು ಬಿಟ್ಟು ಸುಮ್ಮನೆ ಎಲ್ಲಿ ಕೋರ್ಟ್ಗೆ ಹೋಗುವಂಥ ಒಂದು ರಾಜಕೀಯ ತಂತ್ರಗಾರಿಕೆ, ಇದು ರಾಜ್ಯದ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ. ಇಲ್ಲ, ಈಗ ನೋಡಿ, ಎಲ್ಲ ಕಡೆ ಈಗ ಸರಿ ಆಗ್ತಾ ಇದೆ. ಇವತ್ತು ಯಡಿಯೂರಪ್ಪನವರು ದಾವಣಗೆರೆ ಕೂಡ ಬರ್ತಾ ಇದ್ದಾರೆ, ಎಲ್ಲೂ ಏನು ಅಂತ ಇದೆಯಲ್ಲ, ಮನಸ್ಸಿತ್ತು, ಮನಸ್ಸು ಸರಿ ಆಗ್ತಾ ಇದೆ. ಸ್ವಲ್ಪ ದಿವಸ ಸರಿ ಆಗ್ತದೆ, ಖಂಡಿತ ಸಮಾಧಾನ ಆದ್ರೆ. ಮತ್ತು ಅವರು ಹೇಳಿಕೆನ ಕೂಡ ಕೊಟ್ಟಿದ್ದಾರೆ, ಇಲೆಕ್ಷನ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ನಮ್ಮ ಕ್ಷೇತ್ರ ಧಾರವಾಡ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೆ ಓಡಾಡುವಂತ ಕೂಡ ಹೇಳಿ ಒಪ್ಕೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಮೊದಲೇ BJP ಅಲ್ಲಿದ್ದರು, ಬೇರೆ ಬೇರೆ ಕಾರಣಕ್ಕಾಗಿ ಅವರು ಬಿಟ್ಟು ಹೋಗಿದ್ದರು, ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರು ಬರೋದ್ರಿಂದ ಒಂದು ಆ ಭಾಗದಲ್ಲಿ 2-3 ಜಿಲ್ಲೆಗಳಲ್ಲಿ ದೊಡ್ಡ ಬಲ ಬಂದಂಗೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, BJP ಬಂದ ತಕ್ಷಣ ಅವರು ವಾಷಿಂಗ್ ಪೌಡರ್ ನಿರ್ಮಾಣ ಆಗ್ಬಿಡ್ತಾರೆ, ಶುದ್ಧ ಆಗ್ಬಿಡ್ತಾರೆ. ನೋಡ್ರಿ, ಯಾವುದೇ ಕೇಸು ಅವರು ಕಾಂಗ್ರೆಸ್ನಲ್ಲಿದ್ದಾಗ ಏನು ಅಲಿಗೇಷನ್ ಇದೆ, ಒಂದು ಕೇಸು ಕೂಡ ನಾವು ವಿಡ್ರಾ ಮಾಡಿಲ್ಲ. ಕೇಸ್ ಕೂಡ ಕೇಸ್ ನಡೀತೀವಿ. ಅದೆಲ್ಲ ಹಿಂದೆ UPA ಸರ್ಕಾರದಾಗಿದ್ದಾಗ ರಾಜಕೀಯ ಮುಖ ನೋಡಿ ಕೇಸುಗಳು ಹಾಕೋದು ಬಿಡೋದು ಮನೆಯೇ ಮಾಡ್ತಿದ್ವಿ. ಅದು ಅವರ ಅನುಭವದ ಮಾತನ್ನು ಇಲ್ಲಿ ಹೇಳಿದ್ದಾರೆ.